ಈಗ ಒಳಗಡೆನೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲದೆ ಇರೋ ಹಾಗೆ ಅದನ್ನ ಇದರೊಳಗಡೆ ಒಂದು ಪಾಯಿಂಟ್ ಸ್ಪಷ್ಟವಾಗಿ ಹೇಳ್ತಾರೆ ಆ ರಿಚುವಲ್ಸ್ ಏನಿರುತ್ತೆ ಒಳಗಡೆ ಇರೋ ಅರ್ಚಕರು ಅವರು ಸೇರ್ಕೊಂಡು ಮಾಡೋದಕ್ಕೆ ಅವಕಾಶ ಇರುತ್ತೆ ಸಾರ್ವಜನಿಕರು ಹೋಗದೆ ಇರೋದಕ್ಕೆ ಇದರೊಳಗಡೆ ಇದೆ ಸಾರ್ವಜನಿಕರು ಹೋಗೋವಾಗಿಲ್ಲ ಆ ರಿಚುವಲ್ಸ್ ಮಾಡೋದಕ್ಕೆ ಯಾರು ಬೇಕೋ ಅದನ್ನ ಸೇರ್ಕೊಂಡು ಅದನ್ನ ಮಾಡಬಹುದು ಒಳಗಡೆ ಯಾರು ಸಾರ್ವಜನಿಕರ ಅವಕಾಶ ಇಲ್ಲದೆ ಇರೋ ಭಾನುವಾರ ಮತ್ತೆ ಸೋಮವಾರ ಬಹಳಷ್ಟು ಮದುವೆಗಳ ಇದರೊಳಗಡೆ ಆಗಿರೋದು ಗಮನಕ್ಕೆ ಬಂದಿದೆ ಈ ಒಂದು ಶಾರ್ಟ್ ಟೈಮ್ ಒಳಗಡೆ ಪಾಸಸ್ ನ ಮ್ಯಾಸಿವ್ ಆಗಿ ಕೊಡೋದು ಕೂಡ ಕಷ್ಟ ಆಗಬಹುದುಂದ ನಾವೀಗ ಆಲ್ರೆಡಿ ಕಾರ್ಪೊರೇಷನ್ ಹಂತದಲ್ಲಿ ಮದುವೆಗೆ ಪರ್ಮಿಷನ್ ಕೊಡೋದಕ್ಕೆ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಅರ್ಬನ್ ಲೋಕಲ್ ಬಾಡೀಸ್ ಗಳಲ್ಲಿ ಆಯಾ ಚೀಫ್ ಆಫೀಸರ್ಸ್ ಗಳಿಗೆ ಗ್ರಾಮ ಪಂಚಾಯತಿಗಳಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಪರ್ಮಿಷನ್ ಕೊಡೋದಕ್ಕೆ ಕೊಟ್ಟಿದ್ದೀವಿ ಈಗ 50 ಜನದ ರೆಸ್ಟ್ರಿಕ್ಷನ್ ಏನು ಹಾಕಿದ್ದಾರೆ ಯಾರ್ಯಾರು ಪರ್ಮಿಷನ್ ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಆಯಾ ಏನೇನು ಅನುಮತಿ ಕೊಟ್ಟಿದ್ದಾರೆ ಅವರಿಗೇನೆ ಗೆಸ್ಟ್ ಲಿಸ್ಟ್ 50 ಜನಗಳ ಲಿಸ್ಟ್ ಅನ್ನು ತಗೊಂಡು ಹೋಗಿ ಆ ಪರ್ಮಿಷನ್ ಸಿಕ್ಕಿರೋದಕ್ಕೆ ಸರ್ಟಿಫಿಕೇಶನ್ ಮಾಡ್ಕೊಂಡ್ರೆ ಆ ಕಾಪಿಯನ್ನ ಪೊಲೀಸ್ನರಿಗೆ ಟ್ರಾವೆಲ್ ಮಾಡಬೇಕಾದಾಗ ವಿತ್ ಇನ್ವಿಟೇಷನ್ ಕಾರ್ಡ್ ಮತ್ತೆ ಐಡಿ ಕಾರ್ಡ್ ಅನ್ನು ಅವರು ತೋರಿಸಿದ್ರೆ ಆ ವೆನಿಗೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ವೇಟ್ ಮಾಡಿದ್ವಿ ಯಾಕಂದ್ರೆ ಶಾರ್ಟ್ ಟೈಮ್ ಒಳಗಡೆ ಎಲ್ಲರಿಗೂ ಪಾಸ್ ಅಸ್ತ ಅದೇ ಪಾಸ್ ಅನ್ನಾಗಿ ಕನ್ಸಿಡರ್ ಮಾಡೋದಕ್ಕೆ ಯಾಕೆ ಯಾರು ಪರ್ಮಿಷನ್ ಈಗ ನಾ ಮದುವೆ ಎಲ್ಲ ಒಂದು ಬಂಟ್ವಾಳದಲ್ಲಿ ಮಾಣಿ ಒಳಗಡೆ ಇದೆ ಮಾಣಿ ಒಳಗಡೆ ನನ್ನ ಒಂದು ಇದರೊಳಗಡೆ ಇದ್ರೆ ನಾನು ಮದುವೆ ಮಾಡುವಂತನು 50 ಜನ ಯಾರು ಗೆಸ್ಟ್ ಬರ್ತಾನೆ ಅನ್ನೋದನ್ನ ಮಾಣಿ ಗ್ರಾಮ ಪಂಚಾಯತಿಯಲ್ಲಿ ಇರುವಂತ ಪಿಡಿಓ ಅವರಿಗೆ ಆ 50 ಜನದ ಪಟ್ಟಿಯನ್ನ ಮಾಡ್ತಾನೆ ಅದು ಅವರ ವಾಟ್ಸ್ಆಪ್ ಕಾಪಿ ಮುಖಾಂತರ ಅಥವಾ ಜೆರಾಕ್ಸ್ ಕಾಪಿಯನ್ನ ಹಿಡ್ಕೊಂಡು ಐಡಿ ಕಾರ್ಡ್ ಅನ್ನು ಮತ್ತೆ ಇನ್ವಿಟೇಷನ್ ಕಾರ್ಡ್ ಅನ್ನು ಟ್ರಾವೆಲ್ ಮಾಡಬೇಕಾದ್ರೆ ಪೊಲೀಸ್ನವರಿಗೆ ತೋರಿಸಿದ್ರೆ ಅವರು ಆ ವೆನಿಗೆ ಹೋಗೋದಕ್ಕೆ ಬಿಡ್ತಾರೆ ಮತ್ತೆ ಮಾಣಿ ಪಿಡಿಓನ ಕೂಡ ಅಲ್ಲಿ ಇರುವಂತ ಸ್ಥಳೀಯ ಪೊಲೀಸರು ಕೂಡ ಆ ಮದುವೆ ನಡೆಯತಾ ಇರುವಂತ ಜಾಗದಲ್ಲಿ 50 ಕ್ಕಿಂತನೂ ಜಾಸ್ತಿ ಜನ ಇರದೇ ಇರೋ ಹಾಗೆ ಎನ್ಶೂರ್ ಮಾಡ್ಕೊಳ್ಳೋಕೆ ಕ್ರಮ ವಹಿಸುತ್ತಾರೆ ಹೋಟೆಲ್ಸ್ ಗಳಿಗೆ ಎಲ್ಲಾ ಕಡೆನೂ ಕೂಡ ಫುಡ್ ಎಸೆನ್ಷಿಯಲ್ ಆಸ್ಪೆಕ್ಟ್ಸ್ ಫುಡ್ ಆಗಿರಬಹುದು ಡೈರಿ ಪ್ರಾಡಕ್ಟ್ ಆಗಿರಬಹುದು ಎಸೆನ್ಷಿಯಲ್ ಮೆಡಿಸಿನ್ಸ್ ಗಳಾಗಿರಬಹುದು ಇವನ್ನ ಇದು ಮಾಡೋರಿಗೆ ಯಾವುದೇ ರೀತಿಯಾದಂತ ರೆಸ್ಟ್ರಿಕ್ಷನ್ ಇರಲ್ಲ ಮತ್ತೆ ಗೂಡ್ಸ್ ವೆಹಿಕಲ್ ಆಗಿರಬಹುದು ಮತ್ತೆ ವೇಕೆಂಟ್ ಗೂಡ್ಸ್ ಇದರೊಳಗಡೆ ಆಗಿರಬಹುದು ಅದಕ್ಕೆ ಫುಡ್ ಇದರೊಳಗಡೆ ಡೆಲಿವರಿ ಸೆಕ್ಷನ್ಸ್ ಮಾತ್ರ ಮುಖ್ಯವಾಗಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಏನೇ ವಸ್ತುಗಳು ಬೇಕು ಅಂತಂದ್ರೂ ಹೆಚ್ಚು ಕಡಿಮೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ ತರಕಾರಿ ಇರಬಹುದು ಹಣ್ಣು ಇರಬಹುದು ಅಥವಾ ಮೆಡಿಸಿನ್ಸ್ ಇರಬಹುದು ಗ್ರೋಸರೀಸ್ ಇರಬಹುದು ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ ಅದು ಮೀರಿ ಅಕಸ್ಮಾತ್ ಯಾರಾದ್ರೂ ಗಾಡಿ ಹೋಗಬೇಕು ಅಂತಂದ್ರೆ ಇಟ್ ಶುಡ್ ಬಿ ರೀಸನಬಲ್ ಈ ತರ ಅಕಸ್ಮಾತ್ ಯಾರಾದ್ರೂ ಅನವಶ್ಯಕವಾಗಿ ಓಡಾಡ್ತಾರೆ ಅಂತಂದ್ರೆ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತೆ